ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಶಾಸಕ ಅರವಿಂದ ಬೆಲ್ಲದ ಕಿಡಿಕಾರಿದ್ದಾರೆ. ಗೋದ್ರಾದಲ್ಲಿ ಹಿಂದೂಗಳನ್ನ ಸುಟ್ಟವರು ಮುಸ್ಲಿಮರು, ಸರ್ಕಾರದ ಜವಾಬ್ದಾರಿ ಹಿಂದೂಗಳ ರಕ್ಷಣೆ ಮಾಡೋದು. ಗೋದ್ರಾದಲ್ಲಿ ಹಿಂದೂಗಳನ್ನ ಸುಟ್ಟವರು ಮುಸ್ಲಿಮರು. ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಶಾಸಕ ಅರವಿಂದ ಬೆಲ್ಲದ್ ಕಿಡಿಕಾರಿದ. ಮಾದರಿ ಆಗ್ತದಂತೆ ಹರಿಪ್ರಸಾದ್ ಅವ್ರು ಹೇಳ್ತಾರೆ ಅಂದ್ರೆ ಏನ್ ಮಾಡ್ತಿದ್ದಾರೆ ಅವ್ರು ಮುಖ್ಯಮಂತ್ರಿಗಳು? ಅದು ಕೇಂದ್ರ ಸರ್ಕಾರನೇ. ಗೋದ್ರಾದಲ್ಲಿ ಸುಟ್ಟವ್ರು ಹಿಂದೂಗಳನ್ನು ಸುಟ್ಟವ್ರು ಯಾರು? ಮುಸ್ಲಿಮ್ಸ್ ಅಲ್ಲ, ಇಲ್ಲೂ ಅದನ್ನ ಹೆದರ್ಸ್ತೀರಿ, ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ, ಗೋದ್ರಾದಲ್ಲಿ ಮಾಡ್ತೇವೆ ಅಂತ ಹೇಳಿ ಜವಾಬ್ದಾರಿ ಕ್ಯಾಮ್ರಾ ಗೋದ್ರಾದ ಹೆದರಿಕೆ ಆಗ್ತೀರಿ ನಮಗೆ. ಆದ್ರೆ ನೋಡ್ತೇವೆ ಮಾಹಿತಿ ಸರ್ಕಾರ ಅಂತ ಕೇಂದ್ರ ಗೋದ್ರಾದಲ್ಲಿ ಮಾಡಿದವ್ರು ಯಾರು? ಗೋದ್ರಾದಲ್ಲಿ ಮಾಡಿದಂಗೆ ಮಾಡ್ತೇವೆ ಅಂತಂದ್ರೆ ನಿಮ್ಗೇನ ಜವಾಬ್ದಾರಿ ಇಲ್ಲ? ಹಿಂದೂಗಳನ್ನು ಸುಡ್ತೀರಿ ನೀವು, ಅದನ್ನ ಹೇಳ್ತೀರಿ ಕಾಂಗ್ರೆಸ್ ಅವರು. ಡಿ ಕೆ ಹರಿಪ್ರಸಾದ್ ಅವರು ಕರ್ನಾಟಕದಲ್ಲಿ ಕೂಡ ರಾಮ್ ಭಕ್ತರ ಮೇಲೆ ಗೋದ್ರಾ ರೀತಿಯ ಘಟನೆ ಆಗ್ತೈತಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋದ್ರಾದಲ್ಲಿ ಆಗಿದ್ದೇನು, ಗೋದ್ರಾದಲ್ಲಿ ಹಿಂದೂಗಳ ಮೇಲೆ ರಾಮ್ ಭಕ್ತರ ಮೇಲೆ ಅಯೋಧ್ಯದಿಂದ ಬರ್ತಿರುವಂತ ಟ್ರೈನ್ ಬೋಗಿಯ ಮೇಲೆ ಅಲ್ಲಿ ಮುಸ್ಲಿಂ ಸಮಾಜದಿಂದ ದಾಳಿ ಆಯಿತು. 160 ಚಿಲ್ಲರ ಬೋಗಿಯಲ್ಲಿದ್ದವ್ರನ್ನ ಗೋದ್ರಾ ಟ್ರೈನ್ ಗೋದ್ರಾದಲ್ಲಿ ಸುಟ್ಟರು. ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಗೋದ್ರಾದಂತ ಇನ್ಸಿಡೆಂಟ್ ಆ ಘಟನೆ ಇಲ್ಲಿ ನಾವು ಮರುಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಏನು ಕೇವಲ ಮುಸ್ಲಿಂ ಓಟದಿಂದ ಆರಿಸಿ ಬಂದಿದ್ದಾರೆ, ಹಿಂದೂಗಳು ಇವ್ರಿಗೆ ಓಟ್ ಹಾಕಿಲ್ಲ. ರಾಜರಾದವರು ಇವರಿಗೆ ಸರ್ ಎಲ್ಲರನ್ನೂ ಸಮನಾಗಿ ನೋಡಬೇಕು, ಎಲ್ಲರದ್ದು ರಕ್ಷಣೆ ಕೊಡಬೇಕನ್ನುವಂಥ ಜವಾಬ್ದಾರಿ ಇಲ್ಲ. ಇವತ್ತು ಅಧಿಕಾರದಲ್ಲಿದ್ದು ಗೋದ್ರಾದಂಥ ಇಲಾಖೆ ಗೋದ್ರಾದಂಥ ಘಟನೆ ಮತ್ತು ಮರುಕಳಿಸ್ತೈತಿ, ಹುಷಾರಾಗಿರಿ ಅಂತ ಹೇಳ್ತಾರಂತಂದ್ರೆ ಇವ್ರು. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ಕೆಂಡ ಕಾರಿದ್ದಾರೆ. ಹರಿಪ್ರಸಾದ್ ರದ್ದು ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ. ಟಿಜೆ ಹಳ್ಳಿ ಕೆಜಿ ಹಳ್ಳಿಗೆ ಬೆಂಕಿ ಹಾಕದವರನ್ನ ಬಿಡುತ್ತಾರೆ, ಆದ್ರೆ ರಾಮಮಂದಿರಕ್ಕಾಗಿ ಹೋರಾಟ ಮಾಡಿದಂತವರನ್ನ 31 ವರ್ಷದ ನಂತರವೂ ಕೂಡ ಅರೆಸ್ಟ್ ಮಾಡ್ತಾರೆ. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ಕೆಂಡ ಕಾರಿದ್ದಾರೆ. ಸುಳ್ಳು ಈ ಧರ್ಮ ಅಲ್ಲ. ಧಾರ್ಮಿಕ ಕಾರ್ಯಕ್ರಮ ಇದ್ರೆ ನಾವೆಲ್ಲ ಹೋಗ್ತಾ ಇದ್ವಿ, ಬರೀ ಅವರೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ನೋಡಿ, ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಮತ್ತು ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಸತ್ಯ ಎತ್ತಿ ಹಿಡಿಯೋ ಕೆಲಸ ಮಾಡಲಿಲ್ಲ. ಈಗ ಅವ್ರಿಗೆ ಹೊಟ್ಟೆವ್ರಿ, ಈಗ ಹೊಟ್ಟೆವ್ರಿ, ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿತ್ತು. ಈಗ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅವರೇ ಅಭಿವೃದ್ಧಿಪಡಿಸಿದ್ರೆ, ದೆಹಲಿನಲ್ಲಿ ಅವರೊಂದು ಅಂಬೇಡ್ಕರ್ ಅವರಿಗೆ ಒಂದು 50 ಎಕರೆ ಜಾಗ ಕೊಟ್ಟು ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಟ್ಟಿದ್ದರೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ ಹೇಳಿಸ್ಕೊಳ್ಳೋ ಪ್ರಶ್ನೆನೇ ಬರ್ತಿರಲಿಲ್ಲ. ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆನೇ ಬರ್ತಿರಲಿಲ್ಲ. ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದ್ದರೆ ಹಿಂದೂ ಹೃದಯ ಸಾಮ್ರಾಟ ಅಂತ ಮೋದಿಯವರಿಗೆ ಕರೆಯೋ ಪ್ರಶ್ನೆನೇ ಬರ್ತಿರಲಿಲ್ಲ. ಜವಾಹರ್ಲಾಲ್ ನೆಹರುನೇ ಕರೆಸ್ಕೊಳ್ಬೋದಿತ್ತು, ಮಾಡಲಿಲ್ವಲ್ಲ ಅವರು. ಸರ್, ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ರಿಓಪನ್ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಹರಿಪ್ರಸಾದ್ ಅಂತ ಒಳ್ಳೆ ತಿಳುವಳಿಕೆಸ್ತರು ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಅಯೋಧ್ಯೆಗೆ ಹೋಗಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಟಿ ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರದ್ದೇ ರಕ್ಷಣೆ ಸಿಗುತ್ತೆ, ಇದ್ರಲ್ಲಿ ಯಾವ ಅನುಮಾನ ಬೇಡ. ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ, ನೋಡೋಣ. ಯಾಕೆಂತ ನಾನೇ ಇದನ್ನು ಹೇಳ್ತಾ ಇರೋದು, ಪ್ರತಿಯೊಬ್ಬ ರಾಮ ಭಕ್ತರಿಗೆ ರಕ್ಷಣೆ ರಾಮಚಂದ್ರನೇ ಕೊಡ್ತೇನೆ, ಬೇರೆ ಕೊಡ ಅವಶ್ಯಕತೆ ಇಲ್ಲ. ತಪ್ಪದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.